ಸರಿ ಓಕೆ ಸ್ಟಾರ್ಟ್ ಮಾಡಿಸ್ಬಿಡ್ದು ನಡೆಯೋದು. ಸ್ಟಾರ್ಟ್ ಮಾಡೋದ? ಯೆಶಾಯ ಬರೆದ ಪತ್ರಿಕೆ 56ನೇ ಅಧ್ಯಾಯ. ಯಾರು ಗೌರವ ಮಾಸ್ಟರ್ ಓದ್ತೀರಾ? ಇಲ್ಲ ಅನ್ಸುತ್ತೆ. ರೇಷ್ ಮಾಸ್ಟರ್ ಓದ್ಬೋದಾ ಬ್ರದರ್? ಅವು ಓದಿ ಬ್ರದರ್ ಓದಿ ಓದಿ ಓದಿಸ್ತಾರೆ. ಥ್ಯಾಂಕ್ ಯು. ಯಹೋವನ ನಿಯಮಗಳನ್ನು ಅನುಸರಿಸುವ ನಪುಂಸಕರು ವಿದೇಶಿಯರು ದೇವಾಲಯದಲ್ಲಿ ಹಕ್ಕುದಾರರಾಗುವುದು. ಯಹೋವನು ಹೀಗೆನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನಾ ಕ್ರಿಯೆಯು ಬೇಗನೆ ಬರುವುದು, ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶೀಘ್ರವಾಗಿ ವೃಕ್ಷವಾಗುವುದು. ಈ ವಿಧಿಯನ್ನು ಕೈಗೊಳ್ಳುವ ಮನುಷ್ಯನು ಧನ್ಯನು. ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬತ್ ದಿನವನ್ನು ಓಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈಹಾಕದ ಮಾನವನು ಭಾಗ್ಯವಂತನು. ಯಹೋವನು ಅವಲಂಬಿಸಿದ ವಿದೇಶಿಯರನ್ನು ಯಹೋವನು ತನ್ನ ಜನರಿಂದ ತನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತನಾಡದಿರಲಿ. ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. ಯಹೋವನು ಈಗೆನ್ನುತ್ತಾನೆ, ಸಬ್ಬತ್ ದಿನವನ್ನು ನನ್ನ ದಿನಗಳೆಂದು ಆಚರಿಸಿರಿ. ನನ್ನ ಮೆಚ್ಚುಗೆಯಾದದ್ದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು. ಅನ್ಯ ದೇಶದವರಲ್ಲಿಯೂ ಯಾರು ಯಹೋವನೆಂಬ ನನ್ನನ್ನು ಅವಲಂಬಿಸಿ ನೇಮಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ ದಿನವನ್ನು ಓಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಅವರೆಲ್ಲರೂ ನಾನು ನನ್ನ ಪವಿತ್ರ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳಿಗೂ ಯಜ್ಞಗಳಿಗೂ ನನಗೆ ಮೆಚ್ಚುಗೆಯಾಗುವು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಇಸ್ರಾಯೇಲನ ದೇಶಭ್ರಷ್ಟರನ್ನು ಕೊಂಡಾಡಿ ಕೂಡಿಸಿಕೊಳ್ಳುವ ಕರ್ತನಾದ ಯಹೋವನ ನುಡಿ ಎಂದರೆ, ನಾನು ಕೂಡಿಸಿದ ಇಸ್ರಾಯೇಲರೊಂದಿಗೆ ಇನ್ನೂ ಹಲವಾರನ್ನು ಕೂಡಿಸುವೆನು ಎಂಬುವುದೇ. ಬ್ರದರ್ ಅದು 12ವರೆಗೂ ಓದ್ಬೋದಾ? ಟ್ವೆಲ್ವರ್ಗೆ ಹೋದ್ಬಿಡುದ ಅಷ್ಟೇ. ಅಧಿಪತಿಗಳ ಅತ್ಯಾಶೆ, ಜನರ ದೇವದ್ರೋಹ ಇವುಗಳ ಖಂಡನೆ. ಅರಣ್ಯದ ಸಕಲ ಮೃಗಗಳೇ, ಕಾಡಿನ ಎಲ್ಲ ಜಂತುಗಳೇ, ನುಂಗಿ ಬಿಡುವುದಕ್ಕೆ ಬನ್ನಿರಿ. ಇವರ ಕಾಲುಗಾರರು ಕುರುಡರು, ಕಾವಲುಗಾರರು ಕುರುಡರು. ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರಿಗೂ ಬೊಗಳಲಾರದ ಮೂಗು ನಾಯಿಗಳು, ನಿದ್ರೆಯನ್ನಾರಿಸಿ ಮಲಗಿಕೊಂಡು ಕನವರಿಸಿದ ನಾಯಿಗಳು. ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರು, ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕೆಂದು ತನ್ನ ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ? ಬನ್ನಿರಿ, ನಾನು ದ್ರಾಕ್ಷಿ ರಸವನ್ನು ತರಿಸುವೆನು, ಬೇಕಾದಷ್ಟು ಮದ್ಯವನ್ನು ಕುಡಿಯುವ ನಾಳೆಯು ಈ ದಿನದಂತೆ ಕೆಲವು ಅತ್ಯಂತ ವಿಶೇಷ ದಿನವಾಗಿರುವುದು ಎಂದು ಹರಟಿಕೊಳ್ಳುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಆಗಲೇ ಕೆಸೆಯ ಬರೆದ ಪತ್ರಿಕೆ 57:1-21 ವಚನ ಐತೆ. ರೆಶ್ಮಸ್ಟರ್ ಹಾಂ ಬ್ರದರ್. ಓದ್ತೀರಾ 21 ತನಕ? ಹಾಂ, ಸಜ್ಜನರು ನಾಶವಾಗುತ್ತಾರೆ, ಯಾರು ಮನಸ್ಸಿಗೆ ತಾರರು. ಸದ್ಭಕ್ತರು ಗತಿಸುತ್ತಾರೆ, ಆಹಾ, ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು. ಇವರು ಸಮಾಧಾನದಲ್ಲಿ ಸೇರಿದರಲ್ಲ. ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ಮಾಟಗಾತಿಯ ಮಕ್ಕಳೇ, ಸೂಳೆಗಾರರ ಮತ್ತು ಸೂಳೆಯ ಸಂತಾನದವರೇ, ನೀವು ಇಲ್ಲಿಗೆ ಬನ್ನಿರಿ. ಯಾರನ್ನು ಅಣಕಿಸಿ ವಿನೋದ ಪಡುತ್ತೀರಿ? ಯಾರನ್ನು ನೋಡಿ ಬಾಯಿ ಕಿಸಿದು ನಾಲಿಗೆಯನ್ನು ಚಾಚುತ್ತೀರಿ? ಏಲಾ ಮರಗಳ ತೋಪುಗಳಲ್ಲಿಯೂ, ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ನೆರಳಿನಲ್ಲಿಯೂ ಮದವೇರಿಸಿಕೊಂಡು, ಹೊಳೆ ಕೋರೆದ ಡೊಂಗರಗಳಲ್ಲಿಯೂ ಬೆಟ್ಟದ ಗವಿಗಳಲ್ಲಿಯೂ ಮಕ್ಕಳನ್ನು ಕೊಂದು ಹಾಕುವ ನೀವು ದ್ರೋಹದ ಸಂತಾನವು, ಸುಳ್ಳಿನ ಸಂತತಿಯೂ ಆಗಿದ್ದೀರಿ. ಕೆಟ್ಟ ಸಂತಾನವೇ ಹೊಳೆಯ ಗುಂಡುಗಳು ನಿನಗೆ ಗತಿ, ಅವುಗಳೇ ನಿನ್ನ ಪಾಲು. ಅವುಗಳಿಗೆ ನೀನು ಪಾನ ದ್ರವ್ಯಗಳನ್ನು ನೈವೇದ್ಯವಾಗಿ ಸುರಿದು ಧಾನ್ಯ ದ್ರವ್ಯಗಳನ್ನು ಅರ್ಪಿಸಿದ್ದಿ.
ನಾನು ಇದನ್ನೆಲ್ಲ ನೋಡಿ ಕೋಪವನ್ನು ಅಣಕಿಸಿಕೊಳ್ಳಲಾರಿತೇ. ಮಹೋನ್ನತ ಪರ್ವತದಲ್ಲಿ ನೀನು ಮಂಚವನ್ನು ಹಾಕಿಕೊಂಡಿದ್ದಿ, ಎದ್ದೆ ಮಾಡಲು ಆ ಬೆಟ್ಟವನ್ನೇರಿದ್ದಿ. ಕದದ ಮತ್ತು ನಿಲುವಿನ ಬಾಗಿಲು ಭಾಗದಲ್ಲಿ ನೀನು ವಿಗ್ರಹವನ್ನು ಇಟ್ಟುಕೊಂಡಿದ್ದಿ. ನನ್ನನ್ನು ಬಿಟ್ಟು ಬಿಟ್ಟು ನಿನ್ನ ಮಂಚದ ಗವಸಣಿಗೆಯನ್ನು ತೆಗೆದು ಅದನ್ನು ಹತ್ತಿ ಅದರಲ್ಲಿ ಅನ್ಯರಿಗೆ ಸ್ಥಳ ಕೊಟ್ಟು ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಿ. ಅವರ ಸಂಗಮವನ್ನು ಆಶಿಸಿ ಸ್ಥಳವನ್ನು ಸಂಕೇತ ಮಾಡಿಕೊಂಡಿದ್ದಿ. ಬಹು ಸುಗಂಧ ದ್ರವ್ಯಗಳನ್ನು ಕೂಡಿಸಿ ತೈಲವನ್ನು ತೆಗೆದುಕೊಂಡು ಪರರಾಜನ ಬಳಿಗೆ ಪ್ರಯಾಣ ಮಾಡಿದ್ದಿ. ನಿನ್ನ ರಾಯಭಾರಿಗಳನ್ನು ದೂರ ದೂರ ಕಳುಹಿಸಿದ್ದಿ. ನಿನ್ನನ್ನು ಪಾತಾಳದವರೆಗೂ ತಗಿಸಿಕೊಂಡಿದ್ದಿ. ನೀನು ನಡೆದು ನಡೆದು ಆಯಾಸಗೊಂಡು ದಿಕ್ಕಿಲ್ಲವಲ್ಲ ಅಂದುಕೊಳ್ಳಲಿಲ್ಲ, ಹೊಸ ಬಲವನ್ನು ತಂದುಕೊಂಡಿ. ಆದುದರಿಂದ ನೀನು ಸೋತು ಹೋಗಲಿಲ್ಲ. ನೀನು ಯಾರಿಗೂ ಹೆದರಿದ್ದರಿಂದ ನನ್ನನ್ನು ಮರೆತು ನನಗೆ ಮೋಸ ಮಾಡಿದಿ. ಈ ದ್ರೋಹಕ್ಕೆ ಹಿಂದೆಯಲಿಲ್ಲವಲ್ಲ. ನೀನು ನನಗೆ ಅಂಜದೆ ಇರುವುದಕ್ಕೆ ನಾನು ಬಹುಕಾಲದಿಂದ ಸುಮ್ಮನೆ ಇದ್ದದ್ದೇ ಕಾರಣವಲ್ಲವೇ? ನಾನು ನಿನ್ನ ಧರ್ಮವನ್ನು ಬಯಲಿಗೆ ತರುವೆನೋ, ನಿನ್ನ ಕಾರ್ಯಗಳೇನೋ ನಿನಗೆ ನಿಷ್ಪ್ರಯೋಜನ. ನೀನು ಕೂಡಿ ಹಾಕಿಕೊಂಡಿರುವ ಇವುಗಳೇ ನಿನ್ನನ್ನು ಉದ್ಧರಿಸಲಿ, ಆದರೆ ಇವುಗಳನ್ನೆಲ್ಲ ಗಾಳಿಯು ಬಳಿದುಕೊಂಡು ಹೋಗುವುದು. ಬರೀ ಉಸಿರಾದರೂ ಒಯ್ಯುವುದು. ನನ್ನನ್ನು ಆಶ್ರಯಿಸುವವನೋ ದೇಶವನ್ನು ಅನುಭವಿಸುವನು ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದನು. ಥ್ಯಾಂಕ್ ಯು ಬ್ರದರ್. ಬೇರೆದವ್ರಿಗೆ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬೇರೆದವ್ರಿಗೆ ಸರ್, ಥ್ಯಾಂಕ್ ಯು ಸರ್. 58ನೇ ಅಧಿಕಾರ 1 ರಿಂದ 14. ಮಂಜ ಮಾಸ್ಟರ್, ಬ್ರದರ್ 57ರಲ್ಲಿ 14ರಿಂದ ಪೂರ್ತಿ ಓದಿಸ್ರಿ. 16ರಿಂದನಾ? 14ರಿಂದ ರೈಟ್. ಮಂಜ ಮಂತ್ರಿ ಮಾಸ್ಟರ್, ಆಗಿದ್ದೀನಿ ಬ್ರದರ್. ಅವ್ರಿಗೆ ಹಾಕಲ್ಲ, ಬೇರೆದವ್ರು ಬ್ರದರ್. ನಾನು ಓದಿ 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 ಸಿಸ್ಟರ್. ಸರಿ. ಯಹೋವನು ದೀನಮನರನ್ನು ಕರುಣಿಸುವುದು. ಮಣ್ಣು ಹಾಕಿರಿ ಹಾಕಿರಿ, ಮಾರ್ಗವನ್ನು ಸರಿ ಮಾಡಿರಿ, ನನ್ನ ಜನರ ದಾರಿಯೊಳಗಿಂದ ಆತಂಕವನ್ನ ಎತ್ತಿ ಹಾಕಿರಿ ಎಂದು ಒಂದು ವಾಣಿಯು ನುಡಿಯುತ್ತದೆ. ಕದಮಲವೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ನಾನು ಸರ್ವದಾ ವ್ಯಾಜ್ಯವಾಡುವೆನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯಾತ್ಮವು, ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿಹೋದವು. ನನ್ನ ಜನರು ಲಾಭವನ್ನ ದೋಚಿಕೊಂಡ ಅನ್ಯಾಯವನ್ನು ನಾನು ನೋಡಿ ಕೋಪಗೊಂಡು ಅವರನ್ನು ಹೊಡೆದನು. ನನ್ನ ಮುಖವನ್ನು ಮುಚ್ಚಿಕೊಂಡು ರೋಷಭರಿತನಾಗಿದ್ದೆನು. ಅವರು ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆಯೇ ನಡೆಯುತ್ತಾ ಬಂದಿದ್ದಾರೆ. ಅವರ ಮಾರ್ಗಗಳನ್ನು ನೋಡಿದ್ದೇನೆ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ, ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಯಹೋವನು ಮನುಷ್ಯರ ಬಾಯಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ ಸಮೀಪದವನಿಗೂ ಕ್ಷಮೆವಿರಲಿ, ಸುಕ್ಷೇಮವಿರಲಿ. ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ದುಷ್ಟರಾದರೂ ಅಲ್ಲೋಕಲ್ಲೋಲವಾದ ಸಮುದ್ರದಂತಿದ್ದಾರೆ. ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 58:1-14. ತಮಿಳ ಮಾಸ್ಟರ್ ಬ್ರದರ್ ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. 58ಇಂದಲ 14ವರೆಗೂ. 14. ಕಪಟ ಭಕ್ತಿ, ಯಥಾರ್ಥ ಭಕ್ತಿ, ಇವುಗಳ ಲಕ್ಷಣಗಳು.
ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ. ಕೊಬ್ಬಿನಂತೆ ದನಿಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು. ಯಾಕೋಬನ ವಂಶದವರಿಗೆ ಅವರ ಪಾಪಗಳನ್ನು ಅರಿವು. ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡುತ್ತಾರೆ. ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವದರ್ಶನದಲ್ಲಿ ಆನಂದಿಸುತ್ತಾರೆ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದು ಇರುವುದೇಕೆ ಅಂದುಕೊಳ್ಳುತ್ತಾರೆ. ಇಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿನ್ನ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತಕ್ಕೆ ಎಳೆಯುತ್ತೀರಿ. ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಕೇಡಿನ ಗುದ್ದು ಇವುಗಳೇ ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ್ದ ಉಪವಾಸದಿಂದ ಇಂಥದ್ದೋ ಒಬ್ಬನು ಜೋಡಿನಂತೆ ತಲೆಯನ್ನು ಬೊಗ್ಗಿಸಿಕೊಂಡು ಗೋಣಿ ತೊಟ್ಟನ್ನು ಬೂದಿಯನ್ನು ಹಸನು ಮಾಡಿಕೊಳ್ಳುವುದು ಯೋಹಾವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೋಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೋಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರರಿಗೆ ಇರುವ ಯಾವ ನರ ನರರಾಗಿ ಇರುವ ಯಾವನಿಗೆ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಬೋಧಿಸಿಕೊಂಡು ಬರುವುದು ನಿಮ್ಮ ಕ್ಷೇಮವು ಬೇಗನೆ ವಿಕರಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು. ಯೋಹಾವನ ಮಹಿಮೆಯು ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಕೂಗಿದ್ದರೆ ಯೋಹಾವನು ಉತ್ತರ ಕೊಡುವನು, ಮೊರೆಯಿಟ್ಟು ಕರೆದರೆ ಹೀಗೋ ಇದ್ದೇನೆ ಅನ್ನುವನು. ನೀವು ನಿಮ್ಮ ಮಧ್ಯದೊಳಗಿಂದ ನೋಗವನ್ನು ಬೆರಳು ಸನ್ನೆಯನ್ನು ಕೆಡುಕಿನ ನುಡಿಯನ್ನು ಹೋಗಲಾಡಿಸಿ ನಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದ್ದವರ ಆಸೆಯನ್ನು ನೆರವೇರಿಸಿದ್ದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು, ಮತ್ತು ಯೋಹಾವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನರಾಗುವಿರಿ. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿರ್ದೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಆಸ್ತಿ ವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ
ಜನಾಂಗ ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳನ್ನು ಉಂಟಾಗುವವು ನೀವು. ಸಬ್ಬತ್ ದಿನವನ್ನು ಅಗಮ್ಯವಾದುದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವಚ್ಛವಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗಿ ಹರಟೆ ಹರಟದೆ ಯೋಹಾವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದ್ದರೆ ಆಗ ನೀವು ಯೋಹಾವನಲ್ಲಿ ಉಲ್ಲಾಸ ಪಡುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಯೋಹಾವನೇ ಇದನ್ನು ನುಡಿದಿದ್ದಾನೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಕಟ್ ಆಗ್ಬಿಟ್ಟಿದ್ದು ಓದಿದ್ರ ಸಿಸ್ಟರ್? ಮುಗೀತು ಬ್ರದರ್, ಮುಗೀತು ಅವ್ರದ್ದು. ಓಕೆ ಓಕೆ, ಸಾರಿ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಐವತ್ತೊಂಬತ್ತು ಒಂದ್ರಿಂದ 21 ತನಕ ಇದೆ. ಒಂದ್ರಿಂದ 10 ತನಕ ಒಂದ್ ನಿಮಿಷ ನಾನು ಓದಲ್ಲ ಬ್ರದರ್. ಹೀಗೋ ಯೋಹೋನ ಹಸ್ತವು ರಕ್ಷಿಸಲಾರದಂತೆ ಮೋಟಗೈಯ ಅಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡರು ಅಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನನ್ನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದೂ ಇಲ್ಲ, ಯಾರು ಸತ್ಯವಾಗಿ ವಾದಿಸುವುದೂ ಇಲ್ಲ. ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧ ನಾಡುತ್ತಾರೆ, ಹಿಂಸೆಯನ್ನು ಗರ್ಭಧರಿಸಿ ಕ್ಷಮೆಯನ್ನು ಹೇರುತ್ತಾರೆ, ಹಾವಿನಂತೆ ಮೊಟ್ಟೆಗಳನ್ನು ಮರಿ ಮಾಡುತ್ತಾರೆ, ಜಾಡರ ಹುಳದಂತೆ ಬಲೆಯನ್ನು ನೇಯುತ್ತಾರೆ. ಆ ಮೊಟ್ಟೆಗಳನ್ನು ತಿನ್ನುವವನೇ ಮರಣವಾಗುವುದು, ಹೊಡೆದು ಬಿಡುವವನಿಗೆ ವಿಷದ ಮರಿ ಹೊರಡುವುದು. ಇವರ ಬಲೆಯ ದಾರವು ಬಟ್ಟೆಯಾಗುವುದು, ಇವರು ನೇಯ್ದುದು ಹೊದಿಕೆಯಾಗದು. ಇವರ ಕಾರ್ಯಗಳು ಅಧರ್ಮ ಕಾರ್ಯಗಳು, ಇವರ ಕೈಯಲ್ಲಿ ಬಲಾತ್ಕಾರವೇ. ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರ ಪಡೆಯುತ್ತಾರೆ. ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ, ಮತ್ತು ಇವರು ಹೋದ ದಾರಿಗಳಲ್ಲಿ ಭಂಗವು ನಾಶನವು ಉಂಟಾಗುತ್ತವೆ. ಇವರು ಸಮಾಧಾನ ಮಾರ್ಗವನ್ನೇ ಅರಿಯರು, ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ. ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ, ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನು ಅರಿಯವನು ಇಲ್ಲ. ಆದ ಕಾರಣ ನ್ಯಾಯ ನಿರ್ಣಯವು ನಮಗೆ ದೂರವಾಗಿದೆ, ರಕ್ಷಣೆ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದೂ ಇಲ್ಲ. ಬೆಳಕನ್ನು ಎದುರು ನೋಡುತ್ತಿರುವ ನಮ್ಮನ್ನು ಕತ್ತಲೆಯೇ ಆವರಿಸಿದೆ. ಜ್ಯೋತಿಯನ್ನು ನಿರೀಕ್ಷಿಸಿರುವ ನಾವು ಅಂಧಕಾರದಲ್ಲೇ ನಡೆಯುತ್ತೇವೆ, ಕುರುಡರಂತೆ ಗೋಡೆಯನ್ನು ತಡವರಿಸುತ್ತೇವೆ. ಹೌದು, ಕಣ್ಣಿಲ್ಲದವರ ಹಾಗೆ ತಡವಾಗುತ್ತೇವೆ. ಮಧ್ಯಾಹ್ನದಲ್ಲಿ ಸಂಜೆಯನ್ನು ಎಡುತ್ತೇವೆ, ಪುಷ್ಟರ ನಡುವೆ ಸತ್ತರ ಹಾಗೆ ಆಗಿದ್ದೇವೆ. ದೇವರ ವಾಕ್ಯ ಸಾಕು ಬ್ರದರ್. ಹಲೋ 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 ಬ್ರದರ್, ಹಲೋ 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 ಬ್ರದರ್. ಥ್ಯಾಂಕ್ ಯು ಬ್ರದರ್. ಆಯ್ತಾ? ಆಯ್ತು ಬ್ರದರ್.
ಸಾರಿ ಬ್ರದರ್, ನಂದು ಸ್ವಲ್ಪ ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹದಿನೊಂದರಿಂದ ಇಪ್ಪತ್ತೊಂದು ಯಾರು ಓದ್ತೀರಾ? ಸರೋಜಾ ಸಿಸ್ಟರ್ ಓದ್ತೀರಾ? ಸರೋಜಾ ಸಿಸ್ಟರ್ ಹಲೋ ಹಲೋ ಹಾ ಓದ್ತೀನಿ ಕೇಳಿಸ್ತಾ ಇತ್ತು. ಹಲೋ ಬ್ರದರ್, ಕೇಳಿಸ್ತಿದ್ಯಾ ಬ್ರದರ್? ಹಾ ಇವಾಗ ಕೇಳಿಸ್ತಿದೆ. ಓದಿ. ಲವೆನ್ ಇಂದ ಓದ್ಲಾ? 59 11. ಹಾ ಸರಿ ಬ್ರದರ್. ನಾವೆಲ್ಲರೂ ಕರಡಿಗಳಂತೆ ಗುರುಟು ಕುಟ್ಟುತ್ತೇವೆ, ಪಾರಿವಾಳಗಳಂತೆ ಮುಳುಗುತ್ತಲೇ ಇದ್ದೇವೆ. ನಾವು ಯಹೋವನ ನ್ಯಾಯ ನಿರ್ಣಯವನ್ನ ಎದುರು ನೋಡಿದರೂ ಅದು ಸಿಕ್ಕದು, ಆತನ ರಕ್ಷಣಾ ಕಾರ್ಯವನ್ನು ನಿರೀಕ್ಷಿಸಿದರೂ ಅದು ನಮಗೆ ದೂರ. ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ, ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ, ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು. ಹೌದು, ಯಹೋವನಿಗೆ ತಪ್ಪಿ ನಡೆದು ಆತನನ್ನು ಅಲ್ಲಗಳೆದಿದ್ದೇವೆ, ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ, ಅನ್ಯಾಯವನ್ನು ದ್ರೋಹವನ್ನು ನುಡಿದಿದ್ದೇವೆ, ಹೃದಯಪೂರ್ವಕವಾಗಿ ಸುಳ್ಳು ಮಾತುಗಳನ್ನು ಕಲ್ಪಿಸಿ ಆಡಿದ್ದೇವೆ, ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ, ಧರ್ಮವು ದೂರದಲ್ಲಿ ನಿಂತಿದೆ, ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ, ಯಥಾರ್ಥವು ಪ್ರವೇಶಿಸಲಾರದು, ಸತ್ಯವು ಇಲ್ಲವೇ ಇಲ್ಲ, ಕೇಡನ್ನು ಬಿಟ್ಟವನು ಸೊರೆಯಾಗುತ್ತಾನೆ. ಸಾಕ ಬ್ರದರ್, ಮುಂದಕ್ಕೆ ಓದ್ಬೇಕಾ? ಸರಿ. ತನ್ನ ಜನರನ್ನು ರಕ್ಷಿಸಲು ಯಹೋವನು ಮುಂಗೂಡದ್ದು. ಯಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಉದ್ಧಾರಕನಾದ ಯಾವ ಪುರುಷನು ಇಲ್ಲವೆಂದು ಕಂಡು ಸ್ತಬ್ಧನಾದನು. ಆಗ ಆತನ ಸ್ತಬ್ಧವೇ ಆತನಿಗೆ ರಕ್ಷಣಾ ಸಾಧನವಾಯಿತು, ಆತನ ಧರ್ಮವೇ ಆತನಿಗೆ ಆಧಾರವಾಯಿತು. ಧರ್ಮವನ್ನು ವಜ್ರ ಕವಚವನ್ನಾಗಿ ತೊಟ್ಟು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಧರಿಸಿಕೊಂಡನು. ರೋಷವೆಂಬ ವಸ್ತ್ರವನ್ನ ಉಡುಪು ಮಾಡಿಕೊಂಡು ಅಗ್ರಹವನ್ನ ನಿಲುವಂಗಿಯನ್ನಾಗಿ ಹಾಕಿಕೊಂಡನು. ತನ್ನ ವಿರೋಧಿಗಳಲ್ಲಿಟ್ಟ ಕ್ರೋಧವನ್ನು ಈಡೇರಿಸಿ ತನ್ನ ಶತ್ರುಗಳಿಗೆ ದಂಡನೆಯನ್ನ ವಿಧಿಸಿ ಅವರವರ ಕೃತ್ಯಗಳಿಗೆ ತಕ್ಕಂತೆ ಮುಯ್ಯಿ ತೀರಿಸುವೆನು. ಕರಾವಳಿಯವರಿಗೂ ಪ್ರತಿಕ್ರಿಯೆ ಮಾಡುವನು. ಹೀಗಿರಲು ಪಡುವಣವರು ಯಹೋವನ ನಾಮಕ್ಕೆ ಹೆದರುವರು, ಮೂಡಣವರು ಆತನ ಮಹಿಮೆಗೆ ಹಂಚುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೆ. ಆದರೆ ಚಿಯೋನಿನಿಗೂ ದ್ರೋಹವನ್ನು ಬಿಟ್ಟು ಯಾಕೋಬರ ಬಳಿಗೂ ವಿಮೋಚಕನಾಗಿ ಬರುವನು. ಯಹೋವನೇ ಇದನ್ನು ನುಡಿದಿದ್ದಾನೆ. ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಯಹೋವನು ಅನ್ನುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ 60ನೇ ಅಧಿಕಾರ 1-22 ತನಕ ಐತೆ. ಓದಿಸಿ ಬ್ರದರ್, 11 ತನಕ ಓದಿಸಿ. ಇಲ್ಲ ಫುಲ್ ಓದ್ತಾರ ಕೇಳಿ ಓದಿಸಿ. ಬೇರೆ ಬೇರೆ ಯಾರು ಸಿಸ್ಟರ್ ಇದಾರೆ ಬೇರೆ ಓದಲಿಕ್ಕೆ? ಆಲ್ಮೋಸ್ಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಡಿ ಫುಲ್ ಓದಿಸಿ. ಕರ್ದ್ರೆ ತಾನೇ ರೆಸ್ಪಾನ್ಸ್ ಮಾಡೋದು, ಕರ್ದ್ರೆ ತಾನೇ ನೀವು. ಸಾರಿ ಬ್ರದರ್, ಅದನ್ನ ತನಕ ಓದಿಸಿ, ನೆಕ್ಸ್ಟ್ ಇಷ್ಟು ಓದ್ತಾರೆ. ಸರಿ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯಹೋವನ ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು, ಜನಾಂಗಗಳನ್ನು ನಿನ್ನ ಬೆಳಕಿಗೆ ನೆರೆಯುವುವು. ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು,
ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದುರುತ್ತಾ ಹುಬ್ಬುವುದು. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನಗೆ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಉಷ್ಟ್ರ ಸಮೂಹವು ಮಿದ್ಯುನಿನ ಮತ್ತು ಎಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸಾರ್ಥವಾಹರಲ್ಲ ಕನಕವನ್ನು ಧೂಪವನ್ನು ತೆಗೆದುಕೊಂಡು ಶೇಬಾದಿಂದ ಬಂದು ಯಹೋವನ ಸುತ್ಯ ಕೃತ್ಯಗಳನ್ನು ಸಾರುವರು. ಕೆದರಿನ ಹಿಂಡುಗಳೆಲ್ಲ ನಿನ್ನಲ್ಲಿ ಕೂಡುವವು. ನೆಬಾಯೋತಿನ ಟಗರುಗಳು ನೀನು ಮಾಡುವ ಯಜ್ಞಕ್ಕೆ ಅನುಕೂಲಿಸಿ ನನ್ನ ಯಜ್ಞವೇದಿಯ ಮೇಲೆ ಸಮರ್ಪಕವಾಗಿ ಒಯ್ಯಲ್ಪಡುವವು. ನನ್ನ ಸುಂದರಾಲಯವನ್ನು ಚಂದಗೊಳಿಸುವೆನು. ಆಹಾ, ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತೊರೆ ಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವ ಇವರು ಯಾರು? ಯಹೋವನು ನಿನ್ನನ್ನು ವೈಭವಪಡಿಸಿರುವುದನ್ನು ಕೇಳಿ ತಾರ್ಷಷಿನ ಹಡಗುಗಳು ನಿನ್ನ ದೇವರಾದ ಯಹೋವನ ನಾಮ ಮಹತ್ತಿನ ನಿಧಿಯು, ಇಸ್ರೇಲಿನ ಸದಮಲಸ್ವಾಮಿಯು ಸನ್ನಿಧಿಯು ಆದ ಸ್ಥಾನಕ್ಕೆ ನಿನ್ನ ಮಕ್ಕಳನ್ನು ಅವರ ಬೆಳ್ಳಿ ಬಂಗಾರಗಳ ಸಮೇತ ದೂರದಿಂದ ತರುವುದರಲ್ಲಿ ಮುಂದಾಗುತ್ತಿವೆ. ವಿದೇಶಿಯರು ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವರು, ಅವರು ಅರಸರು ನಿನ್ನನ್ನು ಸೇವಿಸುವರು. ನನ್ನ ಕೋಪದಿಂದ ನಿನ್ನನ್ನು ಹೊಡೆದು ಬಿಟ್ಟನು, ನನ್ನ ಕೃಪೆಯಿಂದ ನಿನ್ನನ್ನು ಕರುಣಿಸಿದ್ದೇನೆಷ್ಟೆ. ಜನಾಂಗಗಳು ಐಶ್ವರ್ಯವನ್ನು ನಿನ್ನಲ್ಲಿ ತರುತ್ತಿರುವರು, ಅವುಗಳ ಅರಸರು ಮೆರವಣಿಗೆಯಾಗಿ ಬರುತ್ತಿರುವರು. ಇದರಿಂದ ನಿನ್ನ ಬಾಗಿಲುಗಳು ಹಗಲಿರುಳು ಮುಚ್ಚುತ್ತದೆ, ಸದಾ ಸದಾ ತೆರೆದಿರುವವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಇವಾಗ 12ರಿಂದ 27 ತನಕ ಸಿಸ್ಟರ್ ಓದ್ತೀರಾ? ಇಲ್ಲೋದ್ರಪ್ಪ ಸಿಸ್ಟರ್. ಹಲೋ, ಸಿಸ್ಟರ್ ಓದ್ತೀರಾ? 22ರಿಂದ 22. 12ರಿಂದ 22. ರಾಜ್ಯಗಳು ನಾಶ ಎಲ್ಲಿ 12ರಿಂದಲ್ವಾ? ನಿನ್ನನ್ನು ಸೇವಿಸಲಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವು. ಹೌದು, ಆ ಜನಾಂಗಗಳು ಹಾಳೆ ಹಾಳಾಗಿ ಹೋಗುವವು. ನನ್ನ ಪವಿತ್ರಾಲಯವನ್ನು ಭೂಷಿಸುವುದಕ್ಕಾಗಿ ತುರೈ ತಪಸ ತಿಲಕ ಈ ವೃಕ್ಷ ರೂಪವಾದ ಲೆಬನೋನಿನ ಮಹಿಮೆಯು ನಿನಗಾಗುವುದು. ನನ್ನ ಪಾದ ಸನ್ನಿಧಿ ಮಂದಿರವನ್ನು ವೈಭವಪಡಿಸುವೆನು. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ತಗ್ಗಿ ಬಗ್ಗಿ ಬರುವರು. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡಬಿದ್ದು ನೀನು ಯಹೋವನ ಪಟ್ಟಣ ಇಸ್ರಾಯೇಲಿನ ಸದಮಲ ಸ್ವಾಮಿ ಚಿಯೋನ್ ಎಂದು ಕೊಂಡಾಡುವರು. ನಿವಾಸಿಗಳು ಬಿಟ್ಟು ಬಿಟ್ಟ ದೈವ ಸಿಸ್ಟರ್ ಮ್ಯೂಟ್ ಮಾಡಿದ್ರ ನೋಡಿ. ಸದಮಲ ಸ್ವಾಮಿ ಚೂನ್ ಎಂದು ಕೊಂಡಾಡುವರು. ನಿವಾಸಿಗಳು ಬಿಟ್ಟು ಬಿಟ್ಟ ದೈವ ಹಾಡಿದ ಯಾರು ಹಾದು ಹೋಗದೆ ನಿನಗೆ ನಾನು ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ನಿನ್ನನ್ನು ತಲತಾಲಾಂತರವಳಿಗೂ ಉಲ್ಲಾಸಕರವಾಗುವಂತೆ ಮಾಡುವೆನು. ನೀನು ಜನಾಂಗಗಳ ಮಲೆಕೂಸಾಗಿರುವಿ, ರಾಜರು ನಿನಗೆ ಮಲೆ ಕುಡಿಸುವರು. ಆಗ ಯಹೋವನಾದ ನಾನೇ ನಿನ್ನ ರಕ್ಷಕನು, ನಿನ್ನ ವಿಮೋಚಕನು, ಯಾಕೋಬ್ಯರ ಸೂರನು ಎಂದು ನೀನು ತಿಳಿದುಕೊಳ್ಳುವಿ. ತಾಮ್ರಕ್ಕೆ ಬದಲಾಗಿ ಚಿನ್ನವನ್ನು, ಕಬ್ಬಿಣಕ್ಕೆ ಪ್ರತಿಯಾಗಿ ಬೆಳ್ಳಿಯನ್ನು, ಮರವಿದ್ದಲ್ಲಿ ತಾಮ್ರವನ್ನು, ಕಲ್ಲುಗಳ ಸಂತಿನಲ್ಲಿ ಕಬ್ಬಿಣವನ್ನು ಒದಗಿಸುವೆನು. ಸಮಾಧಾನವನ್ನು ನಿನಗೆ ಅಧಿಪತಿಯನ್ನಾಗಿ, ಧರ್ಮವನ್ನು ನಿನಗೆ ಅಧಿಕಾರಿಯನ್ನಾಗಿ ನೇಮಿಸುವೆನು. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು. ನಿನ್ನ ಪ್ರಾಂತ್ಯದೊಳಗೆ ಭಯನಾಶಗಳು ವ್ಯಕ್ತ ಕೇಳಿ ಬರುವ ದಿಲ್ಲ.
ಕೇಳಿ ಬರುವುದಿಲ್ಲ. ಆಗ ದೇವರ ರಕ್ಷಣೆಯು ನಿನ್ನ ಪೌಳಿ ಗೋಡೆಗಳನ್ನು, ದೇವ ಸ್ತೋತ್ರವು ನಿನ್ನ ಬಾಗಿಲುಗಳು ಎಂದು ಅಂದುಕೊಳ್ಳಿವಿ. ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ, ಚಂದ್ರನದು. ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳೆನು ಯೆಹೋವನೇ. ನಿನಗೆ ನಿತ್ಯ ಪ್ರಕಾಶವು, ನಿನ್ನ ದೇವರು ನಿನಗೆ ತೇಜಸ್ಸು. ನಿನ್ನ ಸೂರ್ಯನು ಇನ್ನು ಮುಣುಗಾನು, ನಿನ್ನ ಚಂದ್ರನು ತೊಲಗಾನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನಿನಗೆ ಸುಖವು ದಿನಗಳು ಕೊನೆಯ ಗಾಣವು. ನಿನ್ನ ಜನರಲ್ಲಿನ ಸದ್ಧರ್ಮಿಗಳ ಆಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ, ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಚಿಕ್ಕಂದಿನಿಂದ ಒಂದು ಕುಲವಾಗುವುದು, ಅಲ್ಪದಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನೇ ಗುಪ್ತ ಕಾಲದಲ್ಲಿಯೂ ಇದನ್ನು ಬಾಗಿಲನ್ನು ಉಂಟು ಮಾಡುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಆಗಲೇ ಈ ಕೂಟದ ಅಂತ್ಯಕ್ಕಾಗಿ ನಮ್ಮದೇದಲ್ಲಿ ಮೋಹನ್ ಬ್ರದರ್ ಪ್ರೇಯರ್ ಮಾಡ್ತೀರಾ? ಎಸ್ ಮೋಹನ್. ಹಾ ಮಾಡ್ತೀನಿ.